ವೀಕ್ಷಕರೇ, ಇಂದಿನ ನಮ್ಮ ಸಂದರ್ಶನದಲ್ಲಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಪಟ್ಟದಕಲ್ಲು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಹಾಗೂ ಬಿಜೆಪಿ ಪಕ್ಷದ ಯುವ ಮುಖಂಡರು, ವಿರೂಪಾಕ್ಷೇಶ್ವರ ಭಜನಾ ಮಂಡಳಿಯ ಅಧ್ಯಕ್ಷರು. ಇವರು ಸುಮಾರು 10 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ಸಲ್ಲಿಸುತ್ತಾ ಬಂದಿದ್ದಾರೆ. ಇವರು ರಘುವೀರ್ ದೇಸಾಯಿ ಅವರು. ಇವರಿಗೆ ನಮ್ಮ ಪಾಲಿಟಿಷಿಯನ್ಸ್ ಇನ್ ಇಂಡಿಯಾ .com ಅಟ್ ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ಕಾರ ಸರ್. ಸರ್, ತಮ್ಮ ಒಂದು ಸಣ್ಣ ಕಿರುಪರಿಚಯ ನಮ್ಮ ಪ್ರಿಯ ವೀಕ್ಷಕರಿಗೆ. ನಮಸ್ಕಾರ ಸರ್, ನನ್ನ ಹೆಸರು ರಘುವೀರ್ ದೇಸಾಯಿ ಅಂತೇಳಿ, ರಘುವೀರ್ ಭಾಸ್ಕರರಾವ್ ದೇಸಾಯಿ, ಸಾಕಿನ್ ಪಟ್ಟದಕಲ್, ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ. ಸರ್, ತಾವು ರಾಜಕೀಯಕ್ಕೆ ಯಾವಾಗ ಮತ್ತೆ ಹೇಗೆ ಬಂದ್ರಿ? ರಾಜಕೀಯ ಕನಕರೇನು, ಇದು ನಮ್ಮ ದೇಸಾಯಿ ಮಂತನ ಅಂತ ಸರ್. ನಾವು ಇಲ್ಲಿ ಎಲ್ಲ ದೇಸಾರಂತೆ ನಮ್ಗೆ ಗೌರವ ಕೊಡ್ತಾರೆ, ಹಿಂಗಾಗಿ ನಮಗೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಂದ್ರಕ್ಕೆ ಅವಕಾಶ ಮಾಡಿಕೊಟ್ರು. ನಮ್ಮ ಊರಿನ ಜನ ಎಲ್ಲ ಕೂಡ್ಕೊಂಡು ನೀವು ನಿಂದಿರಬೇಕು ಅಂತ ನನಗೆ ಅವಕಾಶ ಕೊಟ್ಟಮೇಲೆ, ಇಲ್ಲಪ್ಪ ಇವ್ರ ಅಪೋಸಿಟ್ ಯಾರು ನಿಂದ್ರದ್ ಬೇಡ, ಅವಿರೋದಕ್ಕೆ ಆಯ್ಕೆ ಮಾಡೋಣ, ಇವ್ರದ್ದೊಂದು ದೊಡ್ಡ ಮಂತನ ಇದೆ, ಗೌರವ ಇದೆ ಅಂತ ನಮ್ಮನ್ನು ಅವಿರೋದಕ್ಕೆ ಆಯ್ಕೆ ಮಾಡಿದರು. ಆಯ್ಕೆ ಮಾಡಿಕೊಳ್ಳಿ, ಮೆಂಬರ್ಶಿಪ್ ಅವಿರೋದಕ್ಕೆ ಆಯ್ಕೆ ಆಯಿತು. ಒಮ್ಮೆ ಉಪಾಧ್ಯಕ್ಷನು ಬಂತು, ಉಪಾಧ್ಯಕ್ಷನು ಅದೇ ಆಯಿತು. ಎಲ್ಲ ಜನಪ್ರತಿನಿಧಿಗಳು ನನ್ನ ಆಯ್ಕೆ ಮಾಡ್ಕೊಂಡು ಕಳಿಸಿದ್ದಾರೆ ಸರ್. ತುಂಬ ಸಂತೋಷ ಆಯಿತು. ಸರ್, ತಾವು ರಾಜಕೀಯಕ್ಕೆ ಬರೋದಕ್ಕೆ ಪ್ರೇರಣೆ ಯಾರು ಅಂತ ಹೇಳಕ್ಕೆ ಬಯಸ್ತೀರಾ? ಮತ್ತೆ ಯಾರು ನಿಮ್ಮ ಗುರುಗಳು ಯಾರು ಅಂತ ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮ ಗುರುಗಳು ಅನ್ನಕರ ಏನು ಸರ್, ನಮ್ಮ ಊರಿನ ಜನ ಎಲ್ಲ, ಅವರೇ ನಿಂತು ನನ್ನ ನಿಂದ್ರಿಸಿ ಆಯ್ಕೆ ಮಾಡ್ಕೇಶಿ, ಊರಿನ ಹಿರಿಯರೆಲ್ಲರೂ ಕುಡ್ಕೊಂಡು ನನ್ನ ಇರೋದಕ್ಕೆ ಆಯ್ಕೆ ಮಾಡಿದರು. ಅವರೇ ನಮಗೆಲ್ಲ ನಿಮ್ಮ ಗ್ರಾಮಸ್ಥರ ನಿಮ್ಮ ಗುರುಗಳಿದ್ದ? ಹೌದು. ಒಳ್ಳೇದಾಯ್ತು ಸರ್. ಸರ್, ತಾವು ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾಗಿದ್ದಾಗ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ? ನೋಡ್ರಿ, ನಾವು 5 ವರ್ಷ 2015 ಪಿ ಇಡ್ ನಮ್ದು ಕೊಟ್ಟಿದ್ರು, ಅವಿರೋದಕ್ಕೆ ಆಯ್ಕೆ ಆದ್ವಿ. 2020 ಬಂತು ನಮ್ದು, 2020 ಬಂದರು. ಇಲ್ಲಿ ಮಟ್ಟ ಕಾಮಗಾರಿ ಎನ್ ಆರ್ ಎ ಜಿ ಬರಲಿ, ಯಾವ ಕೆಲಸ ಗಟಾರ ಬರಲಿ, ಏನೇ ಬರಲಿ, ಚರಂಡಿಗಳು ಬರಲಿ, ಅವನ್ನೆಲ್ಲ ಕೆಲಸಗಳು ನಮ್ಗೆ ಮೀಟ್ ಮಾಡೋದು. ಸರ್, ತಾವು ತಮ್ಮ ಕ್ಷೇತ್ರದಲ್ಲಿ ರಸ್ತೆ ಚರಂಡಿ ವ್ಯವಸ್ಥೆ ಬಗ್ಗೆ ಯಾವ ಥರ ನೀವು ಕಾಳಜಿ ವಹಿಸಿದ್ದೀರಾ ಮತ್ತು ಯಾವ ರೀತಿ ಅದನ್ನು ರೆಡಿ ಮಾಡಿಕೊಟ್ಟಿದ್ದೀರಾ ಜನಗಳಿಗೆ? ಸರ್, ನಮ್ಮ ಪಟ್ಟದಕಲ್ ಪಂಚಾಯತಿಯಲ್ಲಿ 3 ಹಳ್ಳಿಗಳಿಗೆ ಬರ್ತೀವಿ. 3 ಹಳ್ಳಿಗಳಿಗೆ ಬಾಚಿನಗುಡ್ಡ, ಬಿ ಎನ್ ಜಾಳಿ, ಪಟ್ಟದಕಲ್ ಅಂತೇಳಿ 3 ಹಳ್ಳಿಯಲ್ಲಿ ಚರಂಡಿ ಬಂತು, ಸಿಸಿ ರಸ್ತೆ ಬಂತು, ಎಲ್ಲ ಮಾಡಿದ್ದೇವೆ. ಮತ್ತೆ ತಾವು ತಮ್ಮ ಕ್ಷೇತ್ರದಲ್ಲಿ ಗ್ರಾಮಸ್ಥರಿಗೆ ವಿದ್ಯುತ್ ಬಗ್ಗೆ ಯಾವ ರೀತಿ ಗಮನ ಹರಿಸಿದ್ದೀರಿ ಸರ್? ನೀವು ವಿದ್ಯುತ್ ಬಗ್ಗೆ ಏನಕ್ಕೆ ಸರ್, ಮೊದಲೇ ನಮ್ಮ ಕಡೆ ಇಲ್ಲೆಲ್ಲ ಕೆಬ್ಬಣದ ಕಂಬಗಳಿದ್ದು, ಅವನ್ನೆಲ್ಲ ತೆಗೆಸಿ ಈಗ ಸಿಮೆಂಟಿನ ಕಂಬ ಅಂತ ಮಾಡಿಸಿದ್ದೀವಿ. ಒಳ್ಳೆ ಉಳಿದಿದ್ದೆಲ್ಲ ಒಂದೊಂದು ಕಡೆ ಒಂದು ಕಂಬನೆ ಇದ್ದಿದ್ದಿಲ್ಲ, ಅಲ್ಲಿ ಮಂದಿ ಅಡ್ಡಕ್ಕೂ ಸಮಸ್ಯೆ ಆಗಿತ್ತು, ಅಂತಲ್ಲೆಲ್ಲ ಕಂಬ ಹಾಕಿಸ್ಕೇಸಿ ದೀಪ ಕಂಬಗಳನ್ನು ಎಲ್ಲ ಸುರಕ್ಷಿತವಾಗಿ ಇರಿಸಿದ್ರು. ಸರ್, ಹಿಂಗೆ ನಿರಂತರ ಜ್ಯೋತಿ ಕೊಟ್ಟಿದ್ದೀರಾ, ಯಾವ ಥರ ಇದು? ನಿರಂತರ ಜ್ಯೋತಿನೇ ಇದೆ ಸರ್. ಯಾವ ಥರ ಕಟ್ಟಿಂಗ್ ಎಲ್ಲ ಏನಿಲ್ಲ, ಏನಿಲ್ಲ ಸರ್. ಓಕೆ, ಸಂತೋಷ ಆಯ್ತು ಸರ್. ಮತ್ತೆ ಈಗ ನಿಮ್ಮ ಕ್ಷೇತ್ರ, ನಿಮ್ಮ ವ್ಯಾಪ್ತಿಗೆ 3 ಹಳ್ಳಿಗಳು ಬರ್ತವೆ ಅಂತ ಹೇಳಿದ್ರಿ, 3 ಹಳ್ಳಿಗಳಿಗೂ ನೀವು ಯಾವ ರೀತಿ ನೀರಿನ ಸೌಲಭ್ಯ ಮಾಡಿಕೊಟ್ಟಿದ್ದೀರಾ? ಏನಾದರೂ ಬೋರ್ ಗೀರ್ ಏನಾದ್ರು ತೋರಿಸ್ಕೊಟ್ಟಿದ್ದೀರಾ ಅಥವಾ ಶುದ್ಧ ನೀರಿನ ಘಟಕ ಏನಾದರೂ ಹಾಕ್ಸ್ಕೊಟ್ಟಿದ್ದೀರಾ? ಯಾವ ಥರ ನೀವು ನೀರಿಂದು ಸಮಸ್ಯೆನ ಬಗೆಹರಿಸಿದ್ರ ಸರ್? ಶುದ್ಧ ನೀರಿನ ಘಟಕನೂ ಅದಾವ ಸರ್. ಭಾಳ ಬೋರ್ವೆಲ್ನೂ ಅದಾವ. ಮೊದಲಾಗಿ 2 ಬೋರ್ ಇದ್ದವು ನಮ್ಮಲ್ಲಿ, ಅದು ಸರಿಯಾದ ನೆಲ್ಲಾದಕ್ಕೆ ಮತ್ತೊಂದು ಬೋರ್ ಕೇಸಿ 3 ಪಾಯಿಂಟ್ ಅಂತೇಳಿ ಹಾಕಿಸ್ತಾರೆ ಬೋರ್ವೆಲ್. ಮೂರು ಹಳ್ಳಿಯಲ್ಲಿ ಕೂಡ ಒಂದು 6 ಬೋರ್ವೆಲ್ ಮತ್ತೆ ಶುದ್ಧ ನೀರಿನ ಘಟಕಗಳು ಇದೆ. ಇಲ್ಲಿ 3 ಹಳ್ಳಿಯಲ್ಲಿ ಕೂಡ 4 ಶುದ್ಧ ನೀರಿನ ಘಟಕಗಳಿದೆ. ಮೇಂಟೆನೆನ್ಸ್ ಎಲ್ಲ ನೀವೇ ಮಾಡಿಸ್ತಾ ಇದ್ದೀರಾ ಸರ್? ಅಂದ್ರೆ ಹೌದು, ನಾವು ಮಾಡಿಸ್ತೇವೆ. ಕೆಟ್ಟೋದ್ರು ಏನೋ ಬಂದ್ರು ಅವಾಗಿಂದಾವಾಗಿ ನಾವು ಮಾಡಿಸ್ತೇವೆ, ಗ್ರಾಮ ಪಂಚಾಯತಿಯಲ್ಲಿ ಮಾಡಿಸ್ತಾರೆ. ಸರ್, ಮತ್ತೆ ನಿಮಗೆ ನಿಮ್ಮ ವ್ಯಾಪ್ತಿಗೆ ಬರ್ತಕ್ಕಂತ ಗ್ರಾಮಗಳಲ್ಲಿ ಯಾವ ರೀತಿ ನೀವು ಶಾಲೆ ಆಗ್ಲಿ, ಕಾಲೇಜ್ ಆಗಿರ್ಬೋದು, ಮತ್ತೆ ಅಂಗನವಾಡಿಗಳಾಗಿರ್ಬೋದು, ಯಾವ ರೀತಿ ಅಭಿವೃದ್ಧಿ ಪಡಿಸಿದಿರ ಸರ್? ಸರ್, ನಮ್ಮ ಪಂಚಾಯತಿ ಸಂಬಂಧಪಟ್ಟಿದ್ದಂಗ 5 ಸರ್ಕಾರಿ ಶಾಲೆಗಳು ಬರ್ತಾವ್ರಿ, 5 ಒಂದು 5 3 ಹಳ್ಳಿಯಲ್ಲಿ ಕೂಡಿ ಅಂಗನವಾಡಿ ಒಂದು 7 ಅಕ್ಕವ್ರಿ, 7 ಅಂಗನವಾಡಿ, 7 ಕಾಲೇಜ್, ಕಾಲೇಜ್ ಒಂದಿದೆ, ಒಂದು ಕಾಲೇಜ್ ಇದೆ. ಒಳ್ಳೆ ಹೈಸ್ಕೂಲ್ ಒಂದಿದೆ, ಕಟಾಪುರ ಪಟ್ಟದಕಲ್ ಅಂತೀವಿ ನಾವು ಇಲ್ಲಿ, ಅದು ಕಟಾಪುರಲ್ಲಿದೆ. ಇದಕ್ಕೂ ಸಂಬಂಧಪಟ್ಟಿದ್ದೆ ಮೊದಲ. ಏನೇನು ಮಾಡಿಸಿದ್ರ ಸರ್ ಸ್ಕೂಲ್ಗಾಗಲಿ? ಅವಕ್ಕೇನಿಲ್ಲ, ಸ್ವಚ್ಛತಾ ಕಾರ್ಯಕ್ರಮಗಳು. ಯಾವ ರೀತಿ ಸ್ವಚ್ಛತೆ ಮಾಡಿಸಿದ್ರ? ಯಾವ ರೀತಿ ಅಂತಂದ್ರೆ ಅವಕ್ಕೆ ನೀರಿನ ಸೌಕರ್ಯ ಬರಲಿ, ಟಾಯ್ಲೆಟ್ ಬರಲಿ, ಏನೇ ಬರಲಿ, ಒಂದು ಸೌಕರ್ಯಗಳನ್ನು ಮಾಡಿಸಿದ್ರೆ ಎಲ್ಲ ರೀತಿ ಮೂಲಭೂತ ಸೌಕರ್ಯಗಳನ್ನ ಮಾಡಿದ್ರು. ಸರ್, ಮತ್ತೆ ನಿಮ್ಮ ಗ್ರಾಮದಲ್ಲಿ 3 ಗ್ರಾಮಗಳು ನಿಮ್ಮ ವ್ಯಾಪ್ತಿಗೆ ಬರ್ತಲ್ಲ, ಆ ಗ್ರಾಮಗಳಲ್ಲಿ ಅಂಗವಿಕಲರಿಗಾಗ್ಲಿ, ಮಹಿಳೆಯರಿಗಾಗ್ಲಿ,
ಯಾವ ರೀತಿ ಸೌಕರ್ಯ ಸವಲತ್ತುಗಳನ್ನ ಮಾಡಿಕೊಟ್ಟಿದ್ರ ಸರ್? ಅಂಗವಿಕಲರಿಗೆ ಸೈಕಲ್ ಅದು ಕೊಡಿಸಿದೆ ಸರ್. ಸೈಕಲ್ ಎಷ್ಟು ಕೊಡಿಸಿದ್ರ ಸರ್? ಸೈಕಲ್ ಒಂದು ಏನಿಲ್ಲ ಅಂದ್ರೆ ಮೂರು ಹಳ್ಳಿ ಕೂಡಿ ಒಂದು 20-30 ಸಾವಿರ ಸೈಕಲ್ ಕೊಡಿಸಿತ್ತು. ಒಂದು ಫಸ್ಟ್ ವರ್ಷ. ಎರಡನೇ ವರ್ಷದಲ್ಲಿ ರಾಟಿಗಳು ಅಂತ ಬರುತ್ತೆ, ಹೊಲಿಗೆ ಅವನು ಕೊಡಿಸಿದ್ದೀವಿ. ವರ್ಷ ವರ್ಷ ಒಂದೊಂದು ಎಸ್ಸಿ ಎಸ್ ಟಿ ಕೋಟೆ ಇರಲಿ, ಇದು ಅಂಗವಿಕಲ ಇರಲಿ, ಎರಡೂ ಸಫಿಷಿಯಂಟ್ ಮಾಡ್ಕೇಸಿ ಯಾರು ಏನು ಅನುಕೂಲ ಮಾಡ್ಕೋತೀನಿ ಅಂತಾರೆ ಅವ್ರನ್ನ ಕೊಡಿಸಿದ್ವಿ. ಒಬ್ಬ ಬಚ್ಚಂಗುಡದಲ್ಲಿ ನಮ್ಗೆ ಅಂಗಡಿ ಹಾಕಿ ಕೊಡ್ರಿ ಅಂತಂದ ಅವ ಅಂಗಡಿ ಹಾಕಿಸ್ಕೊಟ್ಟಿದ್ವಿ. ಒಳ್ಳೆಯ ಕೆಲಸ ಮಾಡಿದ್ರ ಸರ್. ಈಗ ನಿಮ್ಮ ಗ್ರಾಮಕ್ಕೆ ಬರ್ಬೇಕಾದ್ರೆ ಊರು ತುಂಬ ಎಲ್ಲ ನೋಡ್ಕೊಂಡ್ ಬಂದ್ವಿ ನಾವು, ಸರ್ವೆ ಕೂಡ ಮಾಡಿದ್ವಿ ಯಾವ ರೀತಿ ಏನು ಅಂತಂದು. ಪ್ರತಿಯೊಂದು ಕಡೆನೂ ಸಿಸಿ ರೋಡ್ಗಳನ್ನ ಹಾಕ್ಸಿದ್ದೀರಾ, ಇನ್ನು ಏನಾದರೂ ಸಿಸಿ ರೋಡ್ಗಳನ್ನ ಹಾಕ್ಸೋಂಥದ್ದು ಏನಾದರೂ ಇದೆಯಾ? ಇನ್ನು ಎಲ್ಲ ಕಾಮಗಾರಿ ಎಲ್ಲ ಪೂರ್ತಿ ಆಗಿದೆ? ಕಾಮಗಾರಿ ಸಿಸಿ ಅಂತ ಇದ್ದಿದ್ದು ಎಲ್ಲ ಮುಗಿಸಿದೆ ಸರ್. ಇಲ್ಲಿ ಹೊಳಿದೊಂದು ಹೋಗೋ ರಸ್ತೆ ಒಂದಿತ್ತು, ಅದ್ರ ರಸ್ತೆ ಬಹಳ ಗಲೀಜಾಗಿತ್ತು, ಅದನ್ನು ಸಿಸಿ ಮಾಡಿಸಿದೀವಿ. ಈಗ ಕಂಪ್ಲೀಟ್ ಆಗಿದೆ. ಪ್ಲಾಟ್ನಲ್ಲಿ ಅಂತೆ ಒಂದು ಊರು ಬರುತ್ತೆ, ಅಲ್ಲಿ ಒಂದು ಎರಡು ಮೂರು ಓಣಿಗೆ ಅಷ್ಟೇ ಇದ್ದವು. ಅಲ್ಲಿ ಅವನು ಏನ್ ಮಾಡಿಸಿದ್ವಿ, ಮತ್ತೆ ಮೂರು ಹಳ್ಳಿ ಗ್ಯಾಪ್ ಉಳಿದಿದ್ದು ಅವನು ಕಂಪ್ಲೀಟ್ ಮುಗಿಸ್ಬಿಡ್ತು. ಮತ್ತೆ ದೇವಸ್ಥಾನಕ್ಕೆ ಏನಾದ್ರೂ ಸಿಸಿ ರೋಡ್ ಮಾಡಿಸಿದ್ರಾ? ದೇವಸ್ಥಾನಕ್ಕಂತೆ ನಮ್ಗೆ ಏನಿದೆ ಇಲ್ಲ, ಎಕ್ಸ್ಟ್ರಾ ಏನು. ಅವರು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಇದ್ದ ಅವರೆಲ್ಲ ಸೌಕರ್ಯಗಳು ಮಾಡ್ಕೊತಾರೆ. ಸರ್, ನಿಮ್ಮ ಗ್ರಾಮದಲ್ಲಿ ಸ್ವಚ್ಛತೆಯ ಬಗ್ಗೆ ಆರೋಗ್ಯದ ಬಗ್ಗೆ ಯಾವ ರೀತಿ ಗಮನ ಹರಿಸಿದಿರಾ? ಸ್ವಚ್ಛತೆ ಬಗ್ಗೆ ಅಂದ್ರೆ ಶೌಚಾಲಯದೆಲ್ಲ ಆಲ್ಮೋಸ್ಟ್ ಆಲ್ ಮೂರು ಹಳ್ಳಿಯಲ್ಲಿ ಕೂಡಿ ಒಂದು 2,000-2.5 ಸಾವಿರ ಶೌಚಾಲಯಗಳಾಗಿದ್ದಾವೆ ನಿರ್ಮಾಣ. ಸಾರ್ವಜನಿಕವಾಗಿ ಅಂತೇಳಿ ಒಂದು ನಮ್ಮ ಹಳ್ಳಿಯಲ್ಲಿ ಪಟ್ಟದಕಲ್ಲಲ್ಲಿ ಒಂದು 3 ಶೌಚಾಲಯಗಳನ್ನು ಕಟ್ಟಿದ್ದಾರೆ. ಮತ್ತೆ ಆರೋಗ್ಯ ಕೇಂದ್ರಗಳು? ಆರೋಗ್ಯ ಕೇಂದ್ರಗಳು ಒಂದಿದೆ ಸರ್. ಒಂದಿದೆ. ಯಾವ ರೀತಿ ಗಮನ ಹರಿಸಿದ್ರ? ಹೋಗಿದ್ರಾ ಯಾವಾಗಲಾದ್ರೂ? ಗಮನ ಇದೆ. ಯಾವಾಗಲೂ ಹೋಗಿ ಚೆಕ್ ಮಾಡ್ತಾ ಇರ್ತೀರಾ? ತಿಂಗಳೊಮ್ಮೆ ಮೀಟಿಂಗ್ ತಗೊಂಡಿರ್ತಾರ ಅವರು, ಆರೋಗ್ಯ ಇಲಾಖೆಯವರು. ಅವ್ರು ಹೋಗಿ ಕೇಸಿ ಅದಾವೆಲ್ಲ ಟ್ಯಾಬ್ಲೆಟ್ ಎಲ್ಲ ನೋಡ್ತೀವಿ, ಎಲ್ಲ ಮಾಡ್ತೀವಿ. ಅವರು ಚಲೋ ಇಟ್ಕೊಂಡಿದ್ದಾರೆ. ಹಂಗೇನ್ರ ಸ್ವಲ್ಪ ಸುಧಾರಣೆ ಮಾಡ್ಬೇಕಾಯ್ತು, ಅದನ್ನು ಸುಧಾರಣೆ ಮಾಡೋದು ಪಂಚಾಯತಿ ಬಂದ ಲೆಟರ್ ಕೊಡ್ತಾರೆ ಅವರು, ಅದನ್ನು ಸುಧಾರಣೆ ಮಾಡಿಸಿ ಕೈ ಬಿಡ್ತಾರೆ. ಮತ್ತೆ ಲೈಟಿಂಗ್ಸ್ ಏನಾದ್ರು ಮಾಡಿಸಿದ್ರಾ? ವ್ಯವಸ್ಥೆ ಇದೆ. ಸರ್, ಮತ್ತೆ ನಿಮ್ಮ ಗ್ರಾಮದಲ್ಲಿ ತುಂಬಾ ಕಡು ಬಡವರು ಇದಾರೆ, ಅವ್ರಿಗೆ ಯಾವ ರೀತಿ ವಸತಿ ಏನಾದ್ರು ಸೌಲಭ್ಯ ಏನಾದ್ರು ಮಾಡಿಕೊಟ್ಟಿದೀರಾ? ವಸತಿ ಅದು ಮಾಡಿಕೊಟ್ಟಿದ್ದೀವಿ. ಮೊದಲು ನಮ್ಮ ಪೀಡೆ ಬರೋಕ್ಕೆ ಮುಂಚೆ 2009 ಫ್ಲಡ್ ಆಗಿ ಹೋಗಿತ್ತು, ಇದು ನಮಗೆ ಹೊಳಿ ಹೋಗ್ಕೊಂಡು ಫ್ಲಡ್ ಆಗಿ ಹೋಗಿತ್ತು. ಫ್ಲಡ್ ಆಗಿ ಹೋದಾಗ ಅವಾಗ ಶಿಫ್ಟ್ ಮಾಡ್ಬೇಕಂತೇಳಿ ಸರ್ಕಾರದವರು ಆದೇಶ ಮಾಡಿದ್ರು. ಶಿಫ್ಟ್ ಆಗಲಿಲ್ಲ ಊರು. ಶಿಫ್ಟ್ ಆಗಲಾರ್ದಾಗನೆ ನಮ್ಮ ಪೀಡೆ ಬಂದ್ಮೇಲೆ ನಮ್ಮ ಮನೆಗಳ ಬರ್ತಿದ್ದಿಲ್ಲ ನಮ್ಮ ಹಳ್ಳಿಗೆ, ಪಟ್ಟದಕಲ್ಲಿ ಒಂದೇ ಬರ್ತಿದ್ದಿಲ್ಲ. ಆ ಟೈಮ್ನಲ್ಲಿ ಏನ್ ಮಾಡಿದ್ವಿ ನಾವು, ಡಿ ಸಿ ಅವ್ರಿಗೆ ಮನೆಗೆ ಕೊಟ್ಟು ಹಾಳು ಮಂಜೂರು ಮಾಡಿಸ್ಕೊಂತೀವಿ. ಅದನ್ನ ಈಗ ವರ್ಷ ಏನಿರೋದ್ರೆ ಒಂದ್ 20-25 ಮನೆ ಬರ್ತಿದ್ರು. 5 ವರ್ಷ ಪೀರಿನ್ಯಾಗ 100-120 ಮನೆಗಳು ಬಂದಿರ್ಬೋದು ಎಲ್ಲರೂ ಮಾಡಿ. ಸರ್, ತಾವು ಕರೋನಾ ಮಹಾಮಾರಿ ಬಂದ ಸಂದರ್ಭದಲ್ಲಿ ಲಾಕ್ಡೌನ್ ಆಗಿತ್ತು, ಆ ಸಂದರ್ಭದಲ್ಲಿ ನಿಮ್ಮ ಗ್ರಾಮಸ್ಥರಿಗೆ ಯಾವ ರೀತಿ, ನೀವು ತಮ್ಮ ಕ್ಷೇತ್ರದ ಜನಗಳಿಗೆ ಯಾವ ರೀತಿ ಸಹಾಯ ಮಾಡಿದ್ದೀರಾ? ಸರ್, ಕರೋನಾ ಬಂದ ಟೈಮ್ನಲ್ಲಿ ನಮ್ಮೂರಲ್ಲಿ ಯಾರನ್ನೂ ಮಾನ್ಯುಮೆಂಟ್ ಇದೆ ಅಲ್ಲ, ಯಾರು ಪರಸ್ಥಳದಿಂದ ಬರೆದು ಸ್ಟಾಪ್ ಮಾಡಿಸಿದ್ದೀವಿ. ಯಾರು ಬರೋದು ಇಲ್ಲ ಹೋಗೋದಿಲ್ಲತ್ತೆ, ಊರಲ್ಲೇ ಇದ್ದೀವಿ ನಾವು. ಯಾರು ಏನು ಹಂಗೆ ಯಾರು ಹೊರಗೆ ಹೋಗೋದು ಅಡ್ಡಾಡೋದು ಮಾಡೋದು ಯಾರು ಮಾಡಿಲ್ಲ. ಜಾಗೃತಿ ಏನಕ್ರೆ ಪಂಚಾಯತಿ ಸಿಬ್ಬಂದಿಯವರು ಎಲ್ಲ ಆಶಾ ಕಾರ್ಯಕರ್ತರೆಲ್ಲರೂ ಕೂಡ್ಕೊಂಡು ಜಾಗೃತಿ ಮೂಡಿಸಿದ್ವಿ. ಮೂಡಿಸ್ಕೇಸಿ ಅಡ್ಡಾಡಕ್ ಹೋಗ್ಬೇಡ್ರಿ, ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳ್ಕೇಸಿ ಎಲ್ಲ ಸವಲತ್ತುಗಳನ್ನು ಮಾಡಿದವ್ರಿ. ಯಾವ ರೀತಿ ಒಂದು ಮಾಸ್ಕ್ ಕೊಡೋದಾಗಿರ್ಬೋದು, ಮಾಸ್ಕ್ ಆಯ್ತು, ಸ್ಯಾನಿಟೈಸರ್ ಆಯ್ತು. ಲಾಸ್ಟ್ ಟೈಮ್ ಎಲ್ಲ ಫುಲ್ ಲಾಕ್ಡೌನ್ ಆದ್ಮೇಲೆ ಮಾಸ್ಕ್ ಸ್ಯಾನಿಟೈಸರ್ ಕೊಟ್ಟಿವಿ, ಕೊಟ್ಟು ಜಾಗೃತಿ ಮೂಡಿಸಿದ್ರು. ಸರ್, ತಾವು ರಾಜಕೀಯ ಒಂದು ಹೊರತುಪಡಿಸಿ ಇಲ್ಲಿಯವರೆಗೆ ತಾವು ಯಾವ ರೀತಿಯಲ್ಲಿ ಸಮಾಜ ಸೇವೆ ಮಾಡಿದ್ದೀರಿ? ಸಮಾಜ ಸೇವೆ ಅನ್ನಕ್ಕೆ ಸರ್, ಇಲ್ಲಿ ಕ್ರೀಡಾಪಟುಗಳು ಅಂತ ಬರ್ತವೆ, ಕ್ರೀಡಾಪಟು ಅಲ್ಲಿ ಒಂದು ನಮ್ಮೂರಲ್ಲಿ ಜಾತ್ರೆ ನಡೀತಿದೆ, ಅಷ್ಟು ಹಿರಿಯರು ಕೂಡ್ಕೊಂಡು ಜಾತ್ರೆ ಅದು ಮಾಡ್ತೀವಿ. ಮತ್ತೆ ಅವಕ್ಕೆಲ್ಲ ಭಾಗವಹಿಸ್ಕೇಸಿ ಅದು ಏನು ಬೇಕೋ ಅದನ್ನ ಮಾಡ್ತೀವಿ. ಕ್ರೀಡಾಪಟ ಅಂತಂದ್ರೆ ಈಗ ಕ್ರಿಕೆಟ್ ಇಟ್ಕೊಳ್ಳಿ, ಏನೇ ಇಟ್ಕೊಳ್ಳಿ, ಕಬಡ್ಡಿ ಆಗಲಿ, ಕಬಡ್ಡಿ ಆಗಲಿ, ಏನಾದ್ರೂ ನೀವು ಸಹಾಯ ನನ್ನ ಕೈಯಲ್ಲಿ ಈಗಿದಷ್ಟು ಸಹಾಯಧನ ಮಾಡ್ತೇನೆ. ಸರ್, ಮತ್ತೊಂದು ಪ್ರಶ್ನೆ ನಿಮಗೆ, ನಿಮ್ಮ ಗ್ರಾಮ ಇನ್ನೂ ಅಭಿವೃದ್ಧಿ ಆಗ್ಬೇಕು ಅನ್ನೋದಾದ್ರೆ ಇನ್ನು ಯಾವ್ಯಾವ ರೀತಿ ಕಾಮಗಾರಿಗಳನ್ನ ಮಾಡ್ಬೇಕಾಗಿದೆ ಸರ್? ಇನ್ನು ಕಾಮಗಾರಿ ಅಂದ್ರೆ ಸರ್, ಇಲ್ಲಿ ನಮ್ಮೂರಲ್ಲಿ ಮೊನ್ನೆ 2019 ಫ್ಲಡ್ ಆಗಿ ಒಂದು ಹೋತು ಹೋದ ಊರಲ್ಲೆಲ್ಲ ಚಿಕ್ಕಪಟ್ಟಿನ ನೀರು ನಿಂತು ಸಮಸ್ಯೆಗಳು ಮನೆಗಳು ಬಿದ್ದವರು. ಏನರ ಮಾಡ್ಬೇಕಂದ್ರೆ ಊರಾಗ ಮನೆಗಳು ಮಾಡ್ಬೇಕಂದ್ರೆ ಶಿಫ್ಟ್ ಮಾಡ್ತೀವಿ ಅಂತ ಮನೆಗಳು ಇವು ಆಗಲಿಲ್ಲ, ಸ್ಯಾಂಕ್ಷನ್ ಆಗಲಿಲ್ಲ, ಸಮಸ್ಯೆ ಆಯ್ತು. ಶಿಫ್ಟ್ ಮಾಡ್ತೀವಿ ಅಂತಾರೆ ಜಾಗ ಸಿಗೋದು, ಒಂದಿಷ್ಟು ಜನ ಅಲ್ಲೂ ಅದಾರ ಇಲ್ಲೂ ಅದಾರೆ. ಅಲ್ಲೊಂದು ರೋಡ್ ಇದೆ ಚೋಟಾಪುಲ್ ಅಂತೇಳಿ, ಆ ಚೋಟಾಪುಲ್ ಒಂದು ಹೈಟ್ ಮಾಡಿಬಿಟ್ರೆ ನಮ್ಮೂರಲ್ಲಿ ನೀರು ತಟ್ಟೋದೇ ಇಲ್ಲ.
ಅದಕ್ಕೇನಾದ್ರೂ ಅಗತ್ಯ ಕ್ರಮ ಏನಾದ್ರು ತಗೊಂಡಿದ್ದೀರಾ? ಅಗತ್ಯ ಕ್ರಮ ಅನ್ನಕರೆ ಎಮ್ ಎಲ್ ಎವ್ರಿಗೆ ಎಂ ಪಿ ಅವ್ರಿಗೆ ಎಲ್ಲರಿಗೂ ಕೊಟ್ಟಿದ್ದೆವು. ಅವ್ರು ಇನ್ನೂ ಭಾಳ ಏನು ಆನ್ಸರ್ ಬಂದೇ ಇಲ್ಲ ಸರ್. ತಮ್ಮ ಕ್ಷೇತ್ರದ ಜನತೆಗೆ ಏನು ಸಂದೇಶ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಮ್ಮ ಕ್ಷೇತ್ರದ ಜನಕ್ಕೆ ಅವನ್ನ ಅವಿರೋದಕ್ಕೆ ಆಯ್ಕೆ ಮಾಡಿದರು ಫಸ್ಟ್. ಕೃತಜ್ಞತೆ ಗುರಿಯರಿಗೆಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತೇನೆ. ನಾನು ಇನ್ನು ಮುಂದೆ ಸಮಾಜ ಸೇವೆ ಮಾಡ್ಕೊಂತ ಬಂದಿದ್ದೇನೆ, ಇನ್ನೂ ಮಾಡ್ಬೇಕು ಅನ್ನೋದು ಆಸೆ ಇದೆ ನಂದು, ಮಾಡ್ತೇನೆ. ಅವರು ಎನಿ ಟೈಮ್ ಯಾವಾಗ ಫೋನ್ ಎತ್ತಿದ್ರು ನಾವು ಫೋನ್ ಎತ್ತಿ ರಿಸೀವ್ ಮಾಡ್ಕೊಂಡು ಮಾಡುವಂತ ನನ್ನ ಕರ್ತವ್ಯ ಇದೆ. ಎಲ್ಲ ಯುವಕ ಮಿತ್ರರಿಗೆ ಗುರು ಹಿರಿಯರಿಗೆ ಎಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ತುಂಬಾ ಸಂತೋಷ ಸರ್. ಇಷ್ಟೊತ್ತು ನಮ್ಮ ವೀಕ್ಷಕರ ಮುಂದೆ ತಮ್ಮ ರಾಜಕೀಯ ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ತಿಳಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ತಾವು ನೋಡಿದೊಳ್ಳ ವೀಕ್ಷಕರೇ, ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಪಟ್ಟದಕಲ್ಲು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಹಾಗೂ ಬಿಜೆಪಿ ಯುವ ಮುಖಂಡರಾದಂತಹ ರಘುವೀರ್ ದೇಸಾಯಿ ಅವರ ಮಾತುಗಳನ್ನು, ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಇನ್ನಷ್ಟು ವಿವರಗಳಿಗಾಗಿ ಹಿಂದೆ ಲಾಗರ್ ಮಾಡಿ www.politiciansinindia.com ಗೆ. ಜೈ ಹಿಂದ್, ಜೈ ಕರ್ನಾಟಕ.